ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ರಾಜರಾಜೇಶ್ವರಿ ನಗರದಲ್ಲಿ ಇವತ್ತು ಉಪಚುನಾವಣೆ ನಡೀತಾ ಇದೆ. ಉಪಚುನಾವಣೆ ಬೇಕಿತ್ತ ಬೇಡುವ ಅನ್ನೋದು ಬೇರೆ ವಿಚಾರ, ಆದರೆ ಚುನಾವಣೆ ಈಗ ಬಂದದ್ರಿಂದ ನಾವು ಎದುರಿಸಬೇಕಾಗಿದೆ. ನೀವು ಹೇಳಿದಾಗೆ ಕುಸುಮ ಮೇಡಮ್ ಬಗ್ಗೆ ಚುನಾವಣೆ ನಡೀತಾ ಇದೆ ಅಂತ ಹೇಳ್ತೀರಿ. ಯಾವತ್ತು ಚುನಾವಣೆ ಇಷ್ಟವರೆಗೆ ನಡೀತಾ ಇದ್ದದ್ದು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ಚುನಾವಣೆ ನಡೀತಾ ಇತ್ತು. ಪ್ರಥಮ ಬಾರಿಗೆ ಈ ಸಲ ಕುಸುಮ ವರ್ಸಸ್ ಮುನಿರತ್ನ ಅನ್ನೋ ಚುನಾವಣೆ ನಡೀತಾ ಇದೆ. ಒಬ್ಬ ಸುಶಿಕ್ಷಿತ ಹೆಣ್ಣು ಮಗಳು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಆಕ್ಟಿವ್ ಆಗಿದ್ದಾರೆ, ಯುವಕರು ಇದ್ದಾರೆ, ಮತ್ತು ಬಹಳಷ್ಟು ನಮಗೆ ಅಪೀಲ್ ಆಗುತ್ತೆ ಅಂತ ಹೇಳಿದ್ರೆ ಒಬ್ಬ ಜೀವನದಲ್ಲಿ ಸಣ್ಣ ಪ್ರಾಯದಲ್ಲಿ ಬಹಳಷ್ಟು ನೋವುಂಟಂತ ಒಬ್ಬ ಮಹಿಳೆ. ಬಿಜೆಪಿ ಸರ್ಕಾರ ಭ್ರಷ್ಟಾಚಾರ ಮಾಡಿದಾರ ಅದು ಮಿತಿ ಮೀರಿ ಹೋಗಿದೆ. ಪ್ರತಿಯೊಂದು ಮಂತ್ರಿಗಳಿರಬಹುದು ಎಲ್ಲರೂ ಕೂಡ ಆ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿ ಇಂಥ ಈ ಸಂಕಷ್ಟ ಕಾಲದಲ್ಲಿ ಜನರಿಗೆ ಸಹಾಯ ಆಗಬೇಕಾಗಿದ್ದಂಥ ಸರ್ಕಾರ ಇವತ್ತು ಜನರನ್ನು ಸುಲಿಗೆ ಮಾಡಿ ಜನರನ್ನ ಕಷ್ಟದಲ್ಲಿ ಹಾಕುವಂಥ ಪರಿಸ್ಥಿತಿಗೆ ತಳ್ಳಿದೆ. ಆದ್ದರಿಂದ ಖಂಡಿತ ಜನರು ಈ ಸಲ ಬಿಜೆಪಿಯನ್ನು ನಿರಾಕರಿಸ್ತಾರೆ, ಅವರನ್ನು ಸ್ಪಷ್ಟವಾಗಿ ವಿರೋಧಿಸ್ತಾರೆ, ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ತಾರೆ, ಗೆಲ್ಲಿಸಬೇಕು ಅಂತ ನಾನು ಮುಖ್ಯವಾಗಿ ಈ ಬೈ ಎಲೆಕ್ಷನ್ ಬಂದಿದೆ. ಬೆಂಗಳೂರಿನ ಪ್ರಜ್ಞಾವಂತ ನಾಗರಿಕರು ಭಾರತ ಸರ್ಕಾರವನ್ನು ನೋಡಿದೆ, ರಾಜ್ಯ ಸರ್ಕಾರವನ್ನು ನೋಡ್ತಾ ಇದೆ. ಭಾರತ ಸರ್ಕಾರ ಹಿಂದಿನ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಸರ್ಕಾರ ಯಾವ ರೀತಿ ಕೆಲಸ ಮಾಡ್ತಾ ಇತ್ತು, ಇವತ್ತು ಮೋದಿ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಎಲ್ಲ ಗಮನಿಸ್ತಾ ಇದ್ದೀವಿ. ಇಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಏನು ಮಾಡ್ತಾ ಇತ್ತು, ಯಡಿಯೂರಪ್ಪನವರ ಸರ್ಕಾರ ಏನು ಮಾಡ್ತದೆ ಅಂತ ಅವೆಲ್ಲ ಗಮನಿಸ್ತಾ ಇದ್ದೀವಿ. ಕಷ್ಟಕಾಲದಲ್ಲಿ ಬಡವರಿಗೆ ಅನ್ನಭಾಗ್ಯ ಯೋಜನೆಯನ್ನು ಕೊಟ್ಟ ಧೀಮಂತ ನಾಯಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು. ಕೊರೋನಾ ಪೀರಿಯಡಲ್ಲಿ ಅವರ ಟಿವಿನಲ್ಲಿ ಅವ್ರ ಫೋಟೋ ಬಂದರೆ ಜನ ಅವರಿಗೆ ಪೂಜೆ ಮಾಡ್ತಾ ಇತ್ತು. ಉತ್ತರ ಕರ್ನಾಟಕದಲ್ಲಿ ಪ್ರವಾಹದಿಂದ ಮನೆಗಳು ಕೊಚ್ಚಿಕೊಂಡು ಹೋಗಿ ಜನ ಹಾಹಾಕಾರದಲ್ಲಿ ಮುಳುಗಿರುವಾಗ ಕೇಂದ್ರ ಸರ್ಕಾರ ಅನುದಾನ ಕೊಡಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ, ರಾಜ್ಯ ಸರ್ಕಾರ ಸಹ ಅನುದಾನ ಕೊಡೋಕ್ಕೆ ಅವ್ರಿಗೆ ದುಡ್ಡಿಲ್ಲ ಅಂತೇಳಿ ಬರೀ ಬೊಗಳೆ ಆಶ್ವಾಸನೆಗಳು ಕೊಡ್ತಾ ಇದ್ದಾರೆ ವಿನಃ ಅವ್ರಿಗೆ ನೇರವಾಗಿ ಸಹಾಯ ಮಾಡ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಬಡ ಜನತೆ, ಸಾಮಾನ್ಯ ಜನತೆ, ಶ್ರೀಮಂತರು ಸಹ ಸಾಲಗಳ ಮಧ್ಯದಲ್ಲಿ ಸಿಗಾಕೊಂಡು ಬದುಕೋದಕ್ಕೆ ಕಷ್ಟವಾಗಿರುವಂತಹ ಇಂತಹ ಸಂದರ್ಭದಲ್ಲಿ ಜನತೆಯ ಮೇಲೆ ಆಟ ಆಡ್ತಾ ಇದ್ದಾರೆ. ಇಂತಹ ನೀಚ ಸರ್ಕಾರ ಈ ಭಾರತ ದೇಶಕ್ಕೆ ಬೇಕಾ ಅಥವಾ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬೇಕಾ? ರೈಟ್ ಟು ಎಜುಕೇಷನ್, ರೈಟ್ ಟು ಫುಡ್, ಎಲ್ಲ ತರದ ಹಕ್ಕುಗಳನ್ನು ಕೊಟ್ಟಿದ್ದು ನಮ್ಮ ಭಾರತ ಸರ್ಕಾರ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ. ಅಂತಾರಾಷ್ಟ್ರೀಯ ಸಂಬಂಧಗಳು ಸಹ ಯಾವ ರೀತಿಯಾಗಿ ಗಟ್ಟಿಯಾಗಿದ್ದವು, ಭಾರತ ಅಂದ್ರೆ ಅದರದೇ ಆದಂತ ಒಂದು ಘನತೆ ಗೌರವ ಎತ್ತಿ ಹಿಡಿದಿತ್ತು. ಇವತ್ತಿನ ಸರ್ಕಾರದಲ್ಲಿ ಪಕ್ಕದಲ್ಲಿರೋ ಚೀನಾ ಪದೇ ಪದೇ ಕೆಣಕೋ ಮಟ್ಟಕ್ಕೆ ಹೊರಟಿದೆ. ಅಂತಹ ಪರಿಸ್ಥಿತಿನ ಇವರು ವಿದೇಶಾಂಗ ನೀತಿ ಅನುಸರಿಸ್ತಾ ಇದೆ. ಇಂತಹದೆಲ್ಲ ತಾವು ಪ್ರಜ್ಞಾವಂತ ಮತದಾರರನ್ನು ಗುರುತಿಸಿ ಈ ಬೈ ಎಲೆಕ್ಷನ್ಗೆ ಕಾರಣಕರ್ತರಾದಂತಹ ಬಿಜೆಪಿಯ ಕ್ಯಾಂಡಿಡೇಟ್ಗೂ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತಹ ಕ್ಯಾಂಡಿಡೇಟ್ ವ್ಯತ್ಯಾಸಗಳನ್ನು ತಾವು ಗಮನಿಸಬೇಕು. ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.